ಹಾಸನ ರಣರೋಚಕ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಕಾಳಗಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ನಡೀತಾ ಇದೆ ಶ್ರೇಯಸ್ ಗೆಲುವಿನ ವಿಶ್ವಾಸದಲ್ಲಿ ಗೆಲ್ತೀನಿ ಅಂತ ಬೀಗ್ತಾ ಇದ್ದಾರೆ ಪ್ರಜ್ವಲ್ ಇಲ್ಲ ನಾವು ಜೆ ಡಿ ಎಸ್ ಅವ್ರ ಜೊತೆಗೆ ಬಿ ಜೆ ಪಿಯ ಪ್ರೀತಂ ಗೌಡ್ರು ಸಿಮೆಂಟ್ ಮಂಜಣ್ಣ ಬೇಲೂರು ಸುರೇಶ್ ಅಣ್ಣ ಯೋಗ ರಮೇಶಣ್ಣ ಎಲ್ಲ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾವ್ರು ಈ ಗ್ಯಾಪಲ್ಲಿ ಪ್ರೀತಮ್ ಗೌಡ್ರು ಸಭೆ ಮಾಡಿದ್ದಾರೆ ಪ್ರೀತಂ ಗೌಡ್ರು ಹಾಸನ ಮಾಜಿ ಶಾಸಕರು ಅರ್ಕಲ್ಗೋಡಿನ ಮಾಜಿ ಶಾಸಕರು ಎ ಟಿ ರಾಮಸ್ವಾಮಿ ಹಾಗೆ ಯೋಗ ರಮೇಶ್ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದವರು ಲೋಕ ವಿಧಾನಸಭೆಗೆ ಹಾಗೆ ಸಿಮೆಂಟ್ ಮಂಜು ಸಕಲೇಶ್ವರ ಶಾಸಕರು ಎಸ್ ಸಿ ಮೋರ್ಚಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಶಶಿ ಶ್ರವಣಬೆಳಗೊಳ ಬಿ ಜೆ ಪಿ ಮುಖಂಡರು ಇವರೆಲ್ಲರೂ ಸಭೆ ಮಾಡಿದ್ದಾರೆ ಸಿದ್ದೇಶ್ ನಾಗೇಂದ್ರ ಹಾಸನ ಜಿಲ್ಲೆಯ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕ ಬಿ ಬಿ ಶಿವಪ್ಪನವ್ರ ನಂತರ ಲಿಂಗಾಯತಲ್ಲಿ ಹಾಸನದಲ್ಲಿ ತನ್ನದೇ ಆದಂತಹ ಟ್ರೆಂಡ್ ಸೆಟ್ ಮಾಡಿರುವುದು ಸಿದ್ದೇಶ್ ನಾಗೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಕೂಡ ಹೌದು ಬೇಲೂರನ್ನ ವರ್ತುಪಡಿಸಿ ಹಾಸನ ಜಿಲ್ಲೆಯ ಬೇರೆ ಬೇರೆ ಕಡೆ ಕಡೆ ಕೂಡ ಲಿಂಗಾಯತ ಸಮುದಾಯಕ್ಕೆ ಕೇಳಿ ಕೇಳದಂಗ್ ಹಣ ಕೊಟ್ಟು ಸಹಕಾರ ಕೊಟ್ಟು ಸಂಘಟನೆಯನ್ನು ಕಟ್ಕೊಂಡಿರೋ ವ್ಯಕ್ತಿ ಸಿದ್ದೇಶ್ ನಾಗೇಂದ್ರ ಇವರೆಲ್ಲ ಸೇರ್ಕೊಂಡು ಇವತ್ತು ಸಭೆ ಮಾಡಿದ್ದಾರೆ ಹೌದು ಜೆ ಡಿ ಎಸ್ ಕಾಂಗ್ರೆಸ್ ನಿರಾಸವಾಗಿ ಐದ ಐದು ಐದುವರೆ ಲಕ್ಷ ಮತಗಳನ್ನ ಇಬ್ಬರು ಪಡಿತಾರೆ ಆದರೆ ಗೆಲುವು ಆಗಬೇಕು ಅಂದ್ರೆ ಈ ಮಧ್ಯ ಇರುವಂಥ ವೋಟ್ಸು ಪ್ರೀತಮ್ ಗೌಡ ಟೀಮ್ ಬಿ ಜೆ ಪಿಯ ಪ್ರಬಲ ಟೀಮ್ ಯಾರ ಕಡೆ ವಾಲತ್ತೆ ಅವರು ಗೆಲ್ತಾರೆ ಸೊ ಈ ಸಭೆ ಅಜೆಂಡಾ ಏನು ಸಭೆ ಅಜೆಂಡಾ ಬಿ ಜೆ ಪಿ ನಾಯಕರಿಗೆ ಯಾರಿಗೂ ಮೈತ್ರಿ ಇಷ್ಟ ಇರಲಿಲ್ಲ ಮೈತ್ರಿ ಆಗಿದೆ ಜೆ ಡಿ ಎಸ್ ಜೊತೆ ಪ್ರೀತಮ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಬಟ್ ಹದಿನೈದು ಇಪ್ಪತ್ತಿನದಿಂದ ಸೈಲೆಂಟ್ ಪ್ರೀತಮ್ ಗೌಡರು ಎಲ್ಲೋ ಮಾತಾಡ್ತಿಲ್ಲ ಮೈತ್ರಿ ವಿರುದ್ಧ ಮೈತ್ರಿ ವಿರುದ್ಧ ಎಲ್ಲೂ ಮಾತಾಡ್ತಿಲ್ಲ ಹಾಗಂತ ಮೈತ್ರಿ ವಿರುದ್ಧ ಮಾತಾಡ್ತಿಲ್ಲ ಅಂತಕ್ಷಣ ಪ್ರಜ್ವಲ್ಗೆ ಓಟ್ ಹಾಕ್ತಾರೆ ಅಂತಲ್ಲ ಶ್ರೇಯಸ್ ಇದನ್ನೇ ಸದ್ರಾ ಕಂಡುಕಂಡೇ ಬಿಡು ಪ್ರೀತಮ ನಮಗೆ ಓಟ್ ಹಾಕ್ಸ್ತಾರೆ ಅನ್ಕಂಡ್ರೆ ಅದು ಕೂಡ ಭ್ರಮೆ ಅತಿ ಹೆಚ್ಚು ಯಾರು ಇವ್ರು ಹೇಳಿದಲ್ಲ ಈ ಟೀಮ್ ಓಟ್ಸು ನಂದಲ್ಲ ಅಂತ ಒಂದು ಲಕ್ಷ ವರ್ಸ್ಟ್ ಕೇಸಲ್ಲಿದೆ ವರ್ಸ್ಟ್ ಕೇಸಲ್ಲೂ ಕೂಡ ಒಂದು ಒಂದೂವರೆ ಲಕ್ಷ ಓಟ್ ಈ ಟೀಮ್ಗೆ ಕೆಪಾಸಿಟಿ ಇದೆ ಸಿದ್ದೇಶ್ ನಾಗೇಂದ್ರ ಪ್ರೀತಮ್ ಗೌಡ ಎ ಟಿ ರಾಮಸ್ವಾಮಿ ಯೋಗ ರಮೇಶ್ ಸಿಮೆಂಟ್ ಮಂಜು ಇವರೆಲ್ಲ ಸೇರಿದಂಗೆ ಹಳೆಯದನ್ನ ಮರೆತು ಅಣ್ಣ ಪ್ರೀತಮ್ಮಣ್ಣ ಅಣ್ಣ ಅಂತ ಪ್ರಜ್ವಲ್ ಈಗಲೂ ಕೇಳ್ಕೊಂಡ್ರೆ ಪ್ರೀತಮ್ ರೆಡಿ ಇದ್ದಾರೆ ಹಳೆಯದನ್ನು ಮರೆತು ನಾವು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಕೈ ಜೋಡಿಸಿ ಅಂತ ಕೇಳ್ಕಂಡ್ರೆ ಕೈ ಜೋಡಿಸಿ ಅಂತ ಕೈ ಮುಗಿದು ಕೇಳಿಕೊಂಡರೆ ಸರಿ ಹೋಗುತ್ತೆ ಬಟ್ ಪ್ರೀತಮ್ ಗೌಡ್ರು ಬಿ ಜೆ ಪಿಯಿಂದ ದೂರ ಇಲ್ಲ ಬಿ ಜೆ ಪಿಲೇ ಇದ್ದಾರೆ ಬಿ ಜೆ ಪಿಲಿ ಒಳ್ಳೆ ಹುದ್ದೆ ಇದೆ ಪಕ್ಷದಲ್ಲಿ ಆದರೆ ಹೆಂಗಿದ್ರು ಮೈತ್ರಿ ಓಟ್ ಹಾಕ್ತಾರೆ ಅಂತ ಪ್ರಜ್ವಲ್ ಕೂರಂಗಿಲ್ಲ ಶ್ರೇಯಸ್ಸು ಅಷ್ಟೇ ಹೆಂಗಿದ್ರು ಪ್ರೀತಮ್ ಅವ್ರಿಗೂ ಪ್ರಜ್ವಲ್ಗೂ ಆಗೋಲ್ಲ ನನಗೆ ಆಗ್ತಾರೆ ಅಂತ ಕೂತ್ಕೊಂಡ್ರೆ ಅದು ಭ್ರಮೇನೆ ಶ್ರೇಯಸ್ ಪಟೇಲ್ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ರಲ್ಲಿ ಯಾರು ಈ ತಂಡವನ್ನು ಓಲೈಕೆ ಮಾಡ್ತಾರೆ ಇಬ್ಬರಲ್ಲಿ ಯಾರು ಈ ತಂಡವನ್ನು ಒಲಿಸಿಕೊಳ್ತಾರೆ ಇಬ್ಬರಲ್ಲಿ ಯಾರು ಈ ತಂಡವನ್ನು ಸಂಪರ್ಕ ಮಾಡ್ತಾರೆ ಇಬ್ಬರಲ್ಲಿ ಯಾರು ಈ ತಂಡಕ್ಕೆ ಅಣ್ಣ ಏನು ಹೇಳ್ತೀರಿ ನಾವು ಕೇಳ್ತೀವಿ ಅಂತ ಯಾರು ಹೇಳ್ತಾರೆ ಅವ್ರಿಗೆ ಈ ತಂಡ ಸಪೋರ್ಟ್ ಮಾಡ್ಬೋದು ಬಿಕಾಸ್ ಪ್ರೀತಮ್ ಗೌಡ ದೇಶದ ಮಟ್ಟದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಅಂತಿರ್ಬೋದೇನೋ ಆದರೆ ಆಸನಕ್ಕೆ ಮಟ್ಟಕ್ಕೆ ಸ್ಟ್ರಾಟಜಿ ಚೇಂಜ್ ಪ್ರೀತಮ್ ಗೌಡ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಪ್ರೀತಮ್ ಗೌಡ ತಂಡ ಸಿಮೆಂಟ್ ಮಂಜು ಸಿದ್ದೇಶ್ ನಾಗೇಂದ್ರ ಎ ಟಿ ರಾಮಸ್ವಾಮಿ ಈ ತಂಡವನ್ನು ನೆಗ್ಲೆಟ್ ಮಾಡಿದ್ರೆ ಶ್ರೇಯಸ್ ಆಗ್ಬೋದು ಪ್ರಜ್ವಲ್ ಆಗ್ಬೋದು ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಇನ್ಯಾರು ಅಪ್ಕೋತಾರೆ ಅಪ್ಕೊಂಡು ಗೆಲ್ತಾರೆ ನೆಗ್ಲೆಕ್ಟ್ ಮಾಡೋದು ಸೋಲ್ತಾರೆ ಕ್ಲಿಯರ್ ಕಟ್ ಬಟ್ ನೋಡ್ಬೇಕು ಪ್ರಜ್ವಲ್ ಈ ಏನು ಮಾಡ್ತಾರೆ ಶ್ರೇಯಸ್ ಏನು ಮಾಡ್ತಾರೆ ಅಂತ ಪ್ರಜ್ವಲ್ ಈಗಾಗಲೇ ಹೌದು ಜೆಡಿಎಸ್ ಬಿಜೆಪಿ ಒಟ್ಟಾಗದ ಬರ್ತು ಈ ಆಸನ ಕ್ಷೇತ್ರದ ಫಲಿತಾಂಶ ಸಾಧ್ಯ ಇಲ್ಲ ಅಂತ ಗೊತ್ತು ಪ್ರಜ್ವಲ್ಗೆ ಹಳೆಯ ಮಾತುಗಳನ್ನ ಹಳೆಯ ವೈರತ್ವವನ್ನ ರಾಜಕೀಯ ದ್ವೇಷವನ್ನ ಮರೆತು ಈಗಾಗಲೇ ಕೈ ಜೋಡಿಸಿದ್ದಾರೆ ಬಟ್ ಅಫಿಷಿಯಲಿ ಅವರೆಷ್ಟು ಬರೀ ಬಾಯಿ ಮಾತಿಗೋ ಇಲ್ಲ ಪ್ರೀತಮ್ ಗೌಡ್ರು ಮನೆಗೆ ಹೋಗ್ತಾರ ಪ್ರೀತಮ್ ಗೌಡ್ರು ಮನೆಗೆ ಹೋಗಿ ಪ್ರಜ್ವಲ್ ಮಾತಾಡ್ತಾರ ಅನ್ನೋದ್ರ ಮೇಲೆ ಮುಂದಿಂದು ನಿರ್ಧಾರ ಆಗುತ್ತೆ ಸೊ ಇಲ್ಲ ಹೆಂಗಿದ್ರು ಮೈತ್ರಿ ಮಾಡ್ತಾರೆ ಅಂತ ಪ್ರಜ್ವಲ್ ಕೂತ್ರೆ ಶ್ರೇಯಸ್ ಹೆಂಗಿದ್ರು ಪ್ರಜ್ವಲ್ ವಿರೋಧಿ ಪ್ರೀತಮ್ ಗೌಡ್ರು ನಮಗೆ ಮಾಡ್ತಾರೆ ಅಂತ ಕೂತ್ರೆ ಆಗಲ್ಲ ಯಾರು ಒಲಿಸಿಕೊಳ್ತಾರೆ ಭೇಟಿ ಮಾಡಿ ಮಾತಾಡ್ತಾರೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಆಸ್ತಾ ಲೋಕಸಭೆ ಈ ಸರ್ ಗೆಲ್ಲೋದು ಯಾರು ಪ್ರಜ್ವಲ್ಲ ಶ್ರೇಯಸ್ಸ ಎನ್ ಡಿ ಎಸ್ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ